जी परमेश्वर पर बीके हरिप्रसाद बैटिंग ಮಾಡಿದ್ದಾರೆ ಬಹಳ ದಿನಗಳಿಂದ ಪರಮೇಶ್ವರ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿದ್ದರು ಮುಖ್ಯಮಂತ್ರಿ ಆಗುವ ಎಲ್ಲಾ ಅರ್ಹತೆ ಅವರಿಗಿತ್ತು ಹಿಂದಿನ ಸರ್ಕಾರದಲ್ಲಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ದರು ಆದರೆ ಹಿಂದೆ ಇದ್ದ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕಿತ್ತುಕೊಂಡ್ರು ಸ್ವಪಕ್ಷದ ವಿರುದ್ಧವೇ ಬಿಕೆ ಹರಿಪ್ರಸಾದ್ ಅವರು ನಡೆಸಿದಂತಹ ವಾಗ್ದಾಳಿ ಇದು ಸ್ವಾಮೀಜಿ ಹೇಳಿದರು 75 ವರ್ಷ ಆದರೂ ಸಹ ದಲಿತರನ್ನ ಮುಖ್ಯಮಂತ್ರಿ ಮಾಡಕ ಆಗಲಿಲ್ಲ ಅಂತ ಹೇಳಿ ಸ್ವಾಮೀಜಿ ಹೊರಟೋದರು ದಲಿತರನ್ನ ಮುಖ್ಯಮಂತ್ರಿ ಮಾಡೋದಿರಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದರು ಅವರು ಹಿಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು ಅವರಿಗೆ ಮುಖ್ಯಮಂತ್ರಿ ಆಗತಕ್ಕಂತ ಎಲ್ಲ ಅರ್ಹತೆ ಇತ್ತು और ना मुख्यमंत्री ಮಾಡೋದಿರಲಿ और ಇದ್ದಂತ ಉಪಮುಖ್ಯಮಂತ್ರಿ ಸ್ಥಾನದಿಂದನೂ ಸಹ ಹಿಂಬಡ್ತಿ ಡಿ ಪ್ರಮೋಟ್ ಮಾಡಿ ಕಳಿಸಿರತಕ್ಕಂತದ್ದು ನಾವೆಲ್ಲ ಒಪ್ಪುವಂತದ್ದು ವಿಚಾರ ಅಲ್ಲ ತಲೆ ತಗಿಸತಕ್ಕಂತ ಕೆಲಸ ಎಲ್ಲ ರೀತಿ ಅರ್ಹತೆ ಇದ್ದವರು ಆಸ್ಟ್ರೇಲಿಯಾದಲ್ಲಿ ಅವರು ಲೆಕ್ಚರರ್ ಆಗಿದ್ದವರು ಅವರು ಮಾಡಬಹುದಿತ್ತಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದಲಿತರು ಮತ್ತು ಆದಿವಾಸಿಗಳು ಅಲ್ಪಸಂಖ್ಯಾತರು ಏನು ಭಾರತೀಯ ಜನತಾ ಪಾರ್ಟಿ 36% 2018 ರಲ್ಲಿ ಓಟ್ ತಗೊಂಡಿತ್ತು ಅಷ್ಟೇ ಓಟ್ 2023 ರಲ್ಲಿ ತಗೊಂಡಿದೆ ಭಾರತೀಯ ಜನತಾ ಪಾರ್ಟಿ ನಾವು ಸೋಲಿಸಲಿಕ್ಕೆ ಆಗಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತರು ತೀರ್ಮಾನ ಮಾಡಿ ಅರ್ಧ ಭಾಗದಷ್ಟು ಹಿಂದುಳಿದ ವರ್ಗದವರು ತೀರ್ಮಾನ ಮಾಡಿ ಸರ್ಕಾರವನ್ನ ಬದಲಾವಣೆ ಮಾಡಿದ್ರು ಉಪಮುಖ್ಯಮಂತ್ರಿ ಮಾಡುವಾಗ ದಲಿತರು ಮಾಡಬಹುದಿತ್ತು ಉಪಮುಖ್ಯಮಂತ್ರಿ ಮಾಡುವಾಗ ಆದಿವಾಸಿಗಳು ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಅಲ್ಲಿ ನಮ್ಮ ಕಾರ್ಯಕಾರಿ ಅಧ್ಯಕ್ಷರಿದ್ದರು ಅಲ್ಪಸಂಖ್ಯಾತರನ್ನ ಉಪಮುಖ್ಯಮಂತ್ರಿ ಮಾಡಬಹುದಿತ್ತು ಅವ ಯಾವುದು ಯೋಚನೆ ಬರಲಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.